ನೆನ್ನೆ 18ನೇ ತಾರೀಕು ಮೇ ತಿಂಗಳು 2023ರಲ್ಲಿ ನಡೆದ ವಿಚಾರ ತಾಲೂಕು ಆಫೀಸು ಅರಕಲಗೂಡಲ್ಲಿ. ನನ್ನ ಕೆಮ್ಮೆ ಕಿವಿ ಮೇಲೆ ಬಿದ್ದಿದ್ದು, ನಾ ಕಣ್ಣಾರ ಕಂಡಿದ್ದು ಎಲೆಕ್ಷನ್ ಸೆಕ್ಷನಲ್ಲಿ ಕೆಲಸ ಮಾಡ್ತಿರೋ ಒಬ್ಬ ಸಣ್ಣ ಹುಡುಗ, ಅವ ಬಂದುಬಿಟ್ಟು ತಹಸೀಲ್ದಾರ್ ಹತ್ರ ಹೇಳ್ತಿದ್ದ, ಸರ್ ಅವನದು ಲ್ಯಾಪ್ಟಾಪು ಕಾಣೆಯಾಗಿದೆ ನಮ್ಮ ತಾಲೂಕು ಆಫೀಸಿಂದು, ಎಣಿಕೆಗೆ ಅಂತ ತಗೊಂಡೋಗಿದ್ದಾಗ ಹಾಸನದಿಂದ ವಾಪಸ್ ಪ್ಯಾಕ್ ಮಾಡಿ ಎಲ್ಲ ಟ್ರಂಕ್ಗಳೊಳಗಡೆ ತುಂಬಿಕೊಂಡು ಏನು ಬಂದರೋ ಆ ಪ್ರಕ್ರಿಯೆ ಮಾಡೋವಾಗ ಅದು ಬಸ್ಸು ಗಿಸ್ರೊಳಗಡೆ ಹಾಕೊಂಡು ಬರ್ತಾರೆ. ಅವ್ರಿಗೆ ಅಂತ ಸ್ಪೆಷಲ್ಲಾಗಿ KSRTC ಬಸ್ಗಳಿರ್ತವೆ, ಅದ್ರೊಳಗಡೆ ಎಲ್ಲ ಹಾಕ್ಕೊಂಡು ಬರೋವಾಗ ಎಲ್ಲ ಮಾಡಿ ಮುಗಿಸೋವಾಗ ಮಾರನೇ ದಿನ ಯಾವಾಗಲೂ ಕಣೆ ನೋಡುವಾಗ ಒಂದು ಲ್ಯಾಪ್ಟಾಪು ಮಿಸ್ಸಿಂಗ್ ಇತ್ತಂತೆ. ನೋಡ್ರಿ ಲ್ಯಾಪ್ಟಾಪು ಮಿಸ್ಸಿಂಗ್ ಅಂತಾರೆ, ಅದ್ರೊಳಗಡೆ ಎಷ್ಟು ಇನ್ಫಾರ್ಮೇಷನ್ ಹೋಗಿರ್ತದೆ ಕಿತ್ಕೊಂಡು. ಬಾ ದೇವರೇ, ನಾನೊಂದು ಸಣ್ಣದು ಎಕ್ಸೆಲ್ ಶೀಟ್ ಕೇಳಿದೆ ಕಣ್ರಪ್ಪ, ನಮ್ಮ ತಹಸೀಲ್ದಾರರು ಏನು ಮಾಡಿದ್ರು ಕೊಡಲಿಲ್ಲ, ಆರ್ವೋ ಸಿಗ್ನೇಚರ್ ಇದ್ರೆ ನನಗೇನು ಕೊಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು, ಖಾಲಿ ಇನ್ಫಾರ್ಮೇಷನ್ಗೆ ಕೊಡಿ ಸರ್ ಅದಕ್ಕೇನು ಹೇಳ್ತಾರೆ, ಸಿಲು ಸೈನು ಹೊಡೆದಲ್ಲೇ ಹೋದರೆ ಅದಕ್ಕೇನು ವ್ಯಾಲ್ಯೂನೇ ಇರೋದಿಲ್ವಲ್ಲ, ಅಷ್ಟಂತೂ ಗೊತ್ತಿಲ್ಲವ ನಿಮಗೆ, ಖಾಲಿ ನನ್ನ ರೆಫರೆನ್ಸಿಗೆ ಕೊಡಿ ಸರ್ ಅಂತ ಏನು ಮಾಡಿದ್ರು ಕೊಡ್ತಾ ಹೋದರು ತಹಸೀಲ್ದಾರರು. ಈಗ ನೋಡ್ರಿ ಲ್ಯಾಪ್ಟಾಪೇ ಕಾಣೆಯಾಗಿದೆಯಂತೆ, ಅದನ್ನು ಟ್ರೇಸ್ ಮಾಡೋಕ್ಕೆ ತಹಸೀಲ್ದಾರರಿಗೆ ಖುದ್ದು ಆಗ್ತಾ ಇಲ್ವಂತೆ. ಯಾಕೆ ಅಂತ ಅಂದರೆ, ಯಾವ CCTV ಫುಟೇಜ್ನ ಕೇಳಿದ್ರು ಅವರು, ಇವರು ಯಾರು ಅರಕಲಗೂಡಿನ ಈ ತಹಸೀಲ್ದಾರ ಕೆಳಗಡೆ ಎಲೆಕ್ಷನ್ ಸೆಕ್ಷನಲ್ಲಿ ಕೆಲಸ ಮಾಡೋ ಜನ, ಆ CCTV ಫುಟೇಜ್ ಇವರು ಪೂರ ಕೊಡೋದಿಲ್ವಂತೆ. ಯಾಕೆ ಸರ್ ಹಿಂಗೆ ಮಾಡ್ತಿದ್ದೀ ಅಂತ ಅವ್ರು ಕೇಳಿದ್ರೆ, ನೋಡ್ರಿ ನಮ್ಮಂಥವ್ರಲ್ಲ ಅಂತಂಥವ್ರು ತಹಸೀಲ್ದಾರಲ್ಲಿ ಕೆಳಗಡೆ ತಾಲೂಕು ಆಫೀಸ್ದು ಜವಾಬ್ದಾರಿ ತಗೊಳ್ಳೋ ಜನ, ಅವರಿಗೇನೆ ಕೊಡೋದಿಲ್ಲ ಅಂದ್ರೆ ಏನಕ್ಕೆ ಅಂತಪ್ಪ ಅಂತ ಕೇಳಿದ್ರೆ, ಇಟ್ ಈಸ್ ನಾಟ್ ಅವೈಲಬಲ್, ಅಂದರೆ ನಮ್ಮ ಬಳಿ ಲಭ್ಯವಿಲ್ಲ ಅಂತ ಹೇಳಿದ್ರಂತೆ. ಯಾಕೆ ಲಭ್ಯವಿಲ್ಲ ಅಂತ ಕೇಳಿದ್ರೆ, ಯಾರೋ ಏನೋ ಕಳ್ಳರು, ಲ್ಯಾಪ್ಟಾಪ್ ಹೊತ್ಕೊಂಡೋದು ಕಳ್ಳರು, ಕನೆಕ್ಷನ್ ಏನು ಮಾಡಿರ್ತಾರೆ CCTVದು ಅದರದ್ದು ಕೇವಲ ಕಿತಾಕ್ಬಿಟ್ಟು ಫುಟೇಜ್ ಇಲ್ದಲೇ ಇರೋಂಗೆ ಮಾಡಿಬಿಟ್ಟು ಹೊತ್ಕೊಂಡು ಹೋಗೋರಂತೆ. ಅದಕ್ಕೆ ನಮ್ಮ ಹತ್ರ ಲಭ್ಯವಿಲ್ಲ CCTV ಫುಟೇಜು ಕಳ್ಳನ ಟ್ರೇಸ್ ಮಾಡೋಕ್ಕೆ ಅಂತ ಚುನಾವಣಾ ಆಯೋಗದವರು ಹಾಸನದಲ್ಲಿ ಯಾರು ಕೂತ್ಕೊಂಡಿದ್ರು ಜನರಲ್ ಅಬ್ಸರ್ವರ್ IAS ಆಫೀಸರ್ ಕೆಳಗಡೆ ಇಂಥ ಜನಗಳು ಹೇಳಿದ್ರಂತೆ. ಇದಕ್ಕೆ ಚುನಾವಣಾ ಪಾರದರ್ಶಕತೆ ಅಂತಾರೆ ನೋಡ್ರಿ. ನಮ್ಮದು ನಿಮ್ಮದು ಆಸ್ತಿ ಕಳೆದವ್ರು ಏನು ಕತೆ, ನಂದೊಂದು ಫೈಲ್ ಎತ್ಕೊಂಡು ಹೋಗ್ಬಿಟ್ಟಿದೆ ಯಾವನಗಳ, ಅದು ನಾನು ಅನ್ಕೋತಿದ್ದೆ ಇವ್ರದ್ದು ಫುಟೇಜ್ ನೋಡಿದ್ರೆ ಗೊತ್ತಾಗತ್ತೆ ಯಾರು ಅದನ್ನು ತಗೊಂಡೋಗಿರೋದು ಅಂತ ಅಂದ್ಬಿಟ್ಟು. ಅಂತ ಆ ಫೈಲ್ ಒಳಗಡೆ ನಂದು ಸುಮಾರು ಪರ್ಸನಲ್ ಮ್ಯಾಟರ್ ಇದ್ವು, ಏನೋ ಸಣ್ಣ ಪುಟ್ಟ ಬಿಲ್ಲು ಅಂಥವೆಲ್ಲ ಇದ್ವು ಅನಿಸುತ್ತೆ. ಏನೇನು ಕಳೆದೋಯ್ತು ಟೋಟಲಿ ನನಗೂ ಗೊತ್ತಿಲ್ಲ. ಈಗ ನನಗೆ ಎಲ್ಲಿ ಇವ್ರು ಕಳ್ಳರು ಹುಡುಕೊಡ್ತಾರಪ್ಪ, ಅವರದ್ದೇ ಸ್ವಂತ ಕಳ್ಕೊಂಡು ಕೂತಾರೆ ದೊಡ್ಡ ಲ್ಯಾಪ್ಟಾಪು. ಎಷ್ಟು ಇನ್ಫಾರ್ಮೇಷನ್ ಇದ್ದಿದ್ದಿರ್ಬೋದು ಅದ್ರೊಳಗಡೆ ವಿಚಾರ ಮಾಡಿ, ನಮ್ಮ ತಾಲೂಕು ಆಫೀಸಿಗೆ ರಿಲೇಟೆಡ್ ಚುನಾವಣೆಗೆ ಸಂಬಂಧಪಟ್ಟಿದ್ದು. ಯಾಕೆಂತ ಹೇಳಿದ್ರೆ ಚುನಾವಣಾ ಆಯೋಗದವರು ಸರಿ ಚುನಾವಣಾ ಸೆಕ್ಷನ್ ಅವ್ರು ಯಾರಿದ್ದರು ತಾಲೂಕು ಆಫೀಸಿಂದ, ಅವರು ಯೂಸ್ ಮಾಡಿದ ಲ್ಯಾಪ್ಟಾಪು ಕಾಣೆಯಾಗಿದೆಯಂತೆ. ಅಪ್ಪಟ ಸತ್ಯದ ವಿಚಾರ, ಯಾಕಂದರೆ ನಾನು ಕಣ್ಣಾರ ಕಂಡು ಬಂದೆ. ಅಲ್ಲಿ ತಾಲೂಕು ಆಫೀಸಲ್ಲಿ ಕೆಲಸ ಮಾಡೋ ಕಿರಣ ಅನ್ನೋ ಪುಟಾಣಿ ಹುಡುಗ ಪಾಪಚ್ಚಿ, ಅವ ಬಂದ್ಬಿಟ್ಟು ಹಿಂಗೆ ಹೇಳ್ತಿದ್ದ ತಹಸೀಲ್ದಾರ ಹತ್ರ. ನಾನು ಅವಾಗ ತಹಸೀಲ್ದಾರ ಚೇಂಬರಲ್ಲೇ ಕೂತಿದ್ದೆ. ಇದಕ್ಕೆ ನಿಮ್ಗೆ ಏನಾದ್ರು ಸಾಕ್ಷಿ ಬೇಕಂತಂದರೆ ಹೋಗ್ಬಿಟ್ಟು ತಾಲೂಕು ಆಫೀಸಲ್ಲಿ ಕೇಳಿ ಈ ಥರ ಆಗಿರೋದು ಸತ್ಯವ ಅಂತ. ಪಾರದರ್ಶಕತೆ, ಚುನಾವಣಾ ಪಾರದರ್ಶಕತೆ ಹಿಂಗಾಗುತ್ತೆ ನೋಡಿ.